ಅರಸನಿಗಿದೆ ಹತ್ತು ಸಾವಿರ ವರರಥವನು ಇನ್ನೇನು. ಅರಸನಿಗಿದೆ ಹತ್ತು ಸಾವಿರ ವರರಥವನು ಇನ್ನೇನು. ಸಾಕು ಈ ಸರಲಿ ನಿಲ್ಲುವುದು ವಿತ್ತವುಂಟೆ ಮತ್ತೆ ಹೇಳೆನಲು. ಸಾಕು ಈ ಸರಲಿ ನಿಲ್ಲುವುದು ವಿತ್ತವುಂಟೆ ಮತ್ತೆ ಹೇಳೆನಲು. ಮರುಳೆ ಸೋಬಲ ಚಿತ್ರರಥನು ಈ ನರಗೆ ಕೊಟ್ಟನು ತೇಜಿಗಳ. ಮರುಳೆ ಸೋಬಲ ಚಿತ್ರರಥನು ಈ ನರಗೆ ಕೊಟ್ಟನು ತೇಜಿಗಳ. ತಿತ್ತಿರಿಯ ಬಣ್ಣದ ಹತ್ತು ಸಾವಿರ ತುರಗವಿವೆ ಎಂದ. ತಿತ್ತಿರಿಯ ಬಣ್ಣದ ಹತ್ತು ಸಾವಿರ ತುರಗವಿವೆ ಎಂದ. ಇಲ್ಲಿ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು. ಒಡ್ತಾ ಇರೋ ಪದಾರ್ಥಗಳ ಹೆಸರು ಹೇಳಿಲ್ಲ ಇಲ್ಲಿ. ಇವನು ಗೆದ್ದೆಯಿಂದಾಗಲೇ ನಮ್ಗೆ ಅವನು ಒಡ್ಡಿದ್ದ ಅಂತ ಗೊತ್ತಾಗುತ್ತೆ. ಧರ್ಮರಾಯ ಒಡ್ಡಿದ್ದು ಹತ್ತು ಸಾವಿರ ರಥಗಳನ್ನ ಹೇಳ್ತಾನೆ. ಅರಸ ನೀಗಿದೆ ಹತ್ತು ಸಾವಿರ ವರ ರಥವನು, ಶ್ರೇಷ್ಠವಾದ ರಥಗಳನ್ನ ಹತ್ತು ಸಾವಿರದ ಸಂಖ್ಯೆಯನ್ನ ನೀನು ಆಗ್ಲೇನೆ ಕಳ್ಕೊಂಡಿದ್ದಿ. ನೀಗಿದೆ ಅಂದ್ರೆ ಹಾಳು ಮಾಡ್ಕೊಂಡೆ. ಇನ್ನೇನು ಸಾಕು ಈ ಸರಳಿ ನಿಲ್ಲುವುದು. ಈ ಇನ್ನೊಬ್ಬ ಕೆಡ್ತಾ ಇರೋನ್ನ ಹಾಳು ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಚುಚ್ಚೋ ಮಾತುಗಳನ್ನ ಆಡ್ಬೇಕು. ಅಯ್ಯ ಧರ್ಮರಾಯ ಸಾಕಪ್ಪ ಈ ಸರಳಿ ನಿಲ್ಲುವುದು, ಇಷ್ಟಕ್ಕೆ ನೀನು ನಿಲ್ಲಿಸ್ಬಿಟ್ರೆ ಪುಣ್ಯ ಬರುತ್ತೆ, ನಮಗೂ ಕೆಟ್ಟ ಹೆಸರು ಬರೋದು ತಪ್ಪುತ್ತೆ, ಅಥವಾ ಇನ್ನೂ ಆಡ್ಬೇಕು ಅಂತ ಏನಾದ್ರು ಇದ್ರೆ ವಿತ್ತ ಉಂಟೆ ಮತ್ತೆ ಹೇಳೇನಲು. ಏನಾದ್ರೂ ಪಣ ಇದೆಯೋ ನಿನ್ನ ಹತ್ರ? ಎಲ್ಲ ಕಳ್ಕೊಳ್ತಾ ಇದೆಯಲ್ಲ ಒಂದೇ ಸಮನೆ. ಇದು ಎರಡು ರೀತಿಯಲ್ಲಿ ಚುಚ್ಚೋದು. ನೀನು ಅಂಥ ಶ್ರೀಮಂತನೇನು ಅಲ್ಲ, ನೀನಿರೋದೆಲ್ಲ ಕಳ್ಕೊಂಡಿದೀಯಾ ಅಂದಾಗ ಅವನ ರೇಗಿ ಇನ್ನೊಂದ್ರೆ ಇನ್ನೂ ಬೇಕಾದಷ್ಟು ಇದೆ ಅಂತ ಹೇಳಿ ಅಂತ ಒಂದು. ಆ ಕಳ್ಕೊಳ್ತಾರೆ ಅನ್ನೋನ್ನ ಚುಚ್ಚಿ ಹೇಳಿದ್ರೆ ಅವನು ಮತ್ತೆ 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 ಸೋಲೋದಕ್ಕೋ ಒಡ್ಡೋದಕ್ಕೆ ಸಿದ್ಧನಾಗ್ತಾನೆ. ಅದು ಇನ್ನೊಂದು. ಅಯ್ಯ ಈಗಾಗಲೇ ಅನೇಕ ವಸ್ತುಗಳನ್ನು ಕಳ್ಕೊಂಡೆ, ಜೊತೆಗೀಗ ಹತ್ತು ಸಾವಿರ ರಥಗಳನ್ನು ಕಳ್ಕೊಳ್ತಾ ಇದೀಯ. ಸಾಕಪ್ಪ ಇಷ್ಟರಲ್ಲೇ ನಿಲ್ಲಿಸ್ಬಿಡು, ಈ ಸರಲ್ಲಿ ಇಷ್ಟಕ್ಕೆ ನಿಲ್ಲಿಸ್ಬಿಡು. ನಿಲ್ಲುವುದು ನಿಲ್ಲಿಸ್ಬಿಡು ಒಳ್ಳೇದು. ಅಥವಾ ವಿತ್ತ ಉಂಟೆ ಮತ್ತೆ ಹೇಳೇನಲು, ನಿನ್ನದ್ರೆ ಹಣ ಏನಾದರೂ ಇದ್ರೆ ಮತ್ತೆ ಹೇಳು. ಆಗ ನಗು ಬಂದ್ಬಿಡುತ್ತೆ ಧರ್ಮರಾಯನಿಗೆ. ಅವನು ಹೇಳ್ತಾನೆ ಮರುಳೆ ಸೌಬಲ, ಸೌಬಲ ಅಂದ್ರೆ ಸುಬಲ ರಾಜನ ಮಗ ಶಕುನಿ. ಅಯ್ಯ ಶಕುನಿ ಚಿತ್ರರಥ ಈ ನರಗೆ ಕೊಟ್ಟನು ತೇಜಿಗಳ. ಯಾಕೆ ಇಟ್ಕೋ ಕುದುರೆ ಇಡ್ತಾ ಇದ್ದೀನಿ ಇವಾಗ. ಎಂಥ ಕುದುರೆ ಅಂದ್ರೆ ಚಿತ್ರವಾಹನ ಅಂತ ಹೇಳಿ ಪಾಂಡವರು ದ್ರೌಪದಿ ಸ್ವಾಮಿವರಕ್ಕೆ ಹೋಗ್ತಾ ಇದ್ದಾಗ ಅವರನ್ನು ದಾರಿಯಲ್ಲಿ ತಡೆದು ಯುದ್ಧ ಮಾಡಿದ್ದ, ಅವನ ರಥವನ್ನು ಸುತ್ತಕೊಂಡಿದ್ದ. ಅವನು ಮೆಚ್ಚಿಬಿಟ್ಟು ಚಾಕ್ಷುಷಿ ವಿದ್ಯೆಯನ್ನು ಹೇಳ್ಕೊಡೋದ್ರ ಜೊತೆಗೆ ಹತ್ತು ಸಾವಿರ ಕುದುರೆಗಳನ್ನು ಕೊಟ್ಟಿದ್ನಲ್ಲ. ತಿತ್ತಿರಿಯ ಬಣ್ಣ, ಬಂಗಾರದ ಬಣ್ಣ ಅಂತ ಶಾಮರಾಜ್ ಹೇಳ್ತಾರೆ. ತಿತ್ತಿರಿ ಅಂದ್ರೆ ಒಂದು ಹಕ್ಕಿ ಅನ್ನೋ ಅರ್ಥ ಇದೆ, ಆದ್ರೆ ಅದರ ಬಣ್ಣ ಕೌಜಿಗಿ ತಿಟ್ಟಿ ಬಾಂತು ಕರೀತಾರೆ ಅದನ್ನ. ಅದ್ರ ಬಣ್ಣ ಯಾವುದು ಅಂತ ಗೊತ್ತಾಗೋದಿಲ್ಲ. ತಿತ್ತಿರಿಯ ಬಣ್ಣದ ನಿಘಂಟುಗಳಲ್ಲಿ ಕೂಡ ಈ ಶಬ್ದ ಇಲ್ಲ, ಬರೀ ಹಕ್ಕಿ ಅಂತ ಅರ್ಥ ಇದೆ, ಯಾವ ಬಣ್ಣದ ಹಕ್ಕಿ ಅಂತ ಇಲ್ಲ. ತಿತ್ತಿರಿಯ ಬಣ್ಣದ ಹತ್ತು ಸಾವಿರ ತುರಗಗಳನ್ನು ಒಡ್ಡಿದ್ದೇನೆ ಅಂತ ಹೇಳ್ತೇನೆ.